ಖಾಸಗಿ ಶಾಲೆಗಳ ಪೈಪೋಟಿಗಳ ನಡುವೆ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದು ತಲುಪಿವೆ. ಆದರೆ ಇಲ್ಲೊಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿ ಇರುವ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯ ಜೊತೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ದೃಷ್ಟಿಯಿಂದ ಜೋಳಿಗೆ ಹಿಡಿದು ಹೊರಟಿದ್ದಾರೆ. ಶಿಕ್ಷಣಾಧಿಕಾರಿಯ ಈ ಕೆಲಸಕ್ಕೆ ಸಾರ್ವಜನಿಕರಿಂದ ಉತ್ತಮ ಬೆಂಬಲ ವ್ಯಕ್ತವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳ ಪೈಪೋಟಿಗಳ ನಡುವೆ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದು ತಲುಪಿವೆ. ಸರ್ಕಾರ ಮಕ್ಕಳನ್ನ ಸೆಳೆಯಲು ಎಷ್ಟೇ ಯೋಜನೆ ಜಾರಿಗೆ ತಂದರೂ ಯಾವುದೇ ಪ್ರಯೋಜನಕ್ಕೆ ಬಂದಿಲ್ಲ. ಆದರೆ ದಾವಣಗೆರೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ಎಂ ವೀರಭದ್ರಪ್ಪ ಎಂಬುವವರು ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಪಣತೊಟ್ಟಿದ್ದಾರೆ. ಜಿಲ್ಲೆಯಾದ್ಯಂತ 390 ಸರ್ಕಾರಿ ಶಾಲೆಗಳಿದ್ದು ಸಾಕಷ್ಟು ಶಾಲೆಗಳು ಹಾಳಾಗಿವೆ. ಶಾಲೆಗಳ ಅಭಿವೃದ್ಧಿಗೆ ಕೇವಲ ಸರ್ಕಾರದಿಂದ ಬರುವ ಹಣ ಸಾಕಾಗುತ್ತಿಲ್ಲ. ಇದಕ್ಕಾಗಿ ಬಿಇಒ ಎಸ್ಎಂ ವೀರಭದ್ರಪ್ಪ ಅವರೇ ಜೋಳಿಗೆ ಹಿಡಿದು ಊರೂರು ಸುತ್ತುತ್ತಿದ್ದಾರೆ. ಶಾಲೆ ಅಭಿವೃದ್ಧಿಗೆ ಕೆಲವರು ಹಣ ನೀಡಿದರೆ ಇನ್ನೂ ಕೆಲವರು ಶಾಲೆಗೆ ಬೇಕಾದ ಉಪಕರಣಗಳನ್ನು ನೀಡುತ್ತಿದ್ದಾರೆ. ಬಿಇಒ ಜೊತೆ ಶಾಲೆಯ ಎಸ್ಡಿಎಂಸಿ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು, ಹಳೆಯ ವಿದ್ಯಾರ್ಥಿಗಳು ಸಾಥ್ ನೀಡಿದ್ದಾರೆ. ಇದೀಗ 4 ಗ್ರಾಮದಿಂದ 600,000 ಹಣ ಸಂಗ್ರಹವಾಗಿದ್ದು ಬಿಇಒ ಕೆಲಸಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಜೋಳಿಗೆ ಅಂದರೆ ಬರೇ ಜೋಳಿಗೆ ದುಡ್ಡು ಹಾಕ ಅಂತ ಕಾರ್ಯಕ್ರಮ ಅಲ್ಲ, ಅಲ್ಲಿ ಭರವಸೆಗಳನ್ನು ಕೂಡ ಊರಲ್ಲಿ ಭರವಸೆಗಳನ್ನು ಕೂಡ ಜೋಳಿಗೆ ಅಡ್ಸಂ ಬರ್ತಾ ಇದೀವಿ. ನಮ್ಮ ಮೊದಲ ಜೋಳಿಗೆ ಕಾರ್ಯಕ್ರಮದ ಉದ್ದೇಶ ಶಾಲೆಗಳ ಆವರಣಗಳನ್ನು ನೀಟಾಗಿಡಲಿಕ್ಕೆ ಪಾಲಕರು ಮತ್ತು ಪೋಷಕರು ಊರಿನ ಹಿರಿಯರ ಸಹಕಾರ ಕೇಳ್ತಿದ್ವಿ. ನಿಮ್ಮ ಮಗು ಎಲ್ಲೇ ಓದಲಿ ನಿಮ್ಮ ಮಗು ಇದು ನಿಮ್ಮೂರು ದೇವಾಲಯ ಸರ್ಕಾರಿ ಶಾಲೆ ಚೆನ್ನಾಗಿಡಕ್ಕೆ ಅವರು ಸಹಕಾರ ಕೇಳಿದ್ದೀವಿ. ಹಂಗಾಗಿ ಅದು ಮೊದಲನೇ ಭರವಸೆ ನಮ್ಮ ಜೋಳಿಗೆ ಬಿದ್ದಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಗ್ರಾಮಕ್ಕೆ ಭೇಟಿ ನೀಡುತ್ತಿದ್ದಂತೆ ಕಲಾ ತಂಡಗಳೊಂದಿಗೆ ಗ್ರಾಮಸ್ಥರು ಅವರನ್ನ ಬರಮಾಡಿಕೊಳ್ಳುತ್ತಿದ್ದಾರೆ. ಬಿಇಒ ಗ್ರಾಮಗಳಲ್ಲಿ ಸಂಗ್ರಹವಾದ ಹಣವನ್ನ ಎಣಿಕೆ ಮಾಡುವುದಿಲ್ಲ, ಬದಲಾಗಿ ಊರಿನ ಮುಖಂಡರ ಕಮಿಟಿ ರಚನೆ ಮಾಡಿ ಹಣವನ್ನ ಶಾಲೆಯ ಅಭಿವೃದ್ಧಿಗೆ ಬಳಸುವಂತೆ ಸೂಚನೆ ನೀಡುತ್ತಿದ್ದಾರೆ. ಆರಂಭಿಕ ಹಂತವಾಗಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ 10 ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡಿದ್ದು ಮುಂದಿನ ದಿನಗಳಲ್ಲಿ 100 ಶಾಲೆಗಳನ್ನ ಅಭಿವೃದ್ಧಿ ಮಾಡುವ ಗುರಿ ಹೊಂದಿದ್ದಾರೆ. ಮಾಡಬೇಕು ಅಂತೇಳಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೇತೃತ್ವದಲ್ಲಿ ನಾವೆಲ್ಲರೂ ಈ ಒಂದು ಮಹತ್ತರ ಪೂರ್ಣ ಕಾರ್ಯಕ್ರಮವನ್ನು ಇಡೀ ತಾಲೂಕಿನಾದ್ಯಂತ ಕೈಗೊಳ್ತಾ ಇದ್ದೀವಿ. ಸರ್, ಸರ್ಕಾರಿ ಶಾಲೆಗಳಲ್ಲಿ ಕಲಿತಕ್ಕಂಥ ಮಕ್ಕಳಲ್ಲಿ ಸರ್ಕಾರ ಸಾಕಷ್ಟು ಮೂಲಭೂತ ಸೌಲಭ್ಯಗಳನ್ನು ಕೊಡ್ತಾ ಇದೆ ನಮಗೆಲ್ಲ. ಆದರೂ ಕೂಡ ಸಮುದಾಯದ ಜವಾಬ್ದಾರಿನೂ ಕೂಡ ಇರುತ್ತೆ. ಆ ಸಮುದಾಯದ ಸಹಕಾರದೊಂದಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಬೇಕು. ಎಲ್ಲ ಪೋಷಕರು ಸರ್ಕಾರಿ ಶಾಲೆಗಳತ್ತ ತಿರುಗಿ ನೋಡಬೇಕು. ಅವ್ರದ್ದು ಕೂಡ ನಮ್ಮದು ಒಂದು ಜವಾಬ್ದಾರಿ ಇದೆ ಅನ್ನೋದನ್ನು ಅರಿವು ಮೂಡಿಸ್ತೇವೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಕ್ಕೆ ಇದೀಗ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು ಗ್ರಾಮಸ್ಥರು ತಮ್ಮ ಊರಿಗೆ ಬರುವಂತೆ ಮನವಿ ಮಾಡಿಕೊಳ್ಳಲು ಆರಂಭಿಸಿದ್ದಾರೆ. ಏನೇ ಆಗಲಿ, ತಮ್ಮ ಕೆಲಸ ತಾವು ಮಾಡಿ ಮನೆಗೆ ಹೋಗುವ ಅಧಿಕಾರಿಗಳು ಇರುವ ಇಂದಿನ ಕಾಲದಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಜೋಳಿಗೆ ಹಿಡಿದು ಊರೂರು ಸುತ್ತುತ್ತಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಲಸಕ್ಕೆ ನಮ್ಮದೊಂದು ಸಲಾಂ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, TV5 ದಾವಣಗೆರೆ. ಓಕೆ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಪ್ರವೀಣ್, ನಿಜಕ್ಕೂ ಬಿಇಒ ವೀರಭದ್ರಪ್ಪ ಅವರ ಕೆಲಸ ನಿಜಕ್ಕೂ ಮೆಚ್ಚುವಂಥದ್ದು. ಈ ಕಾಲದಲ್ಲಿ ಯಾರು ಕೂಡ ಇದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಇವರು ತಲೆ ಕೆಡಿಸ್ಕೊಂಡು ಏನೋ ಒಂದು ಅಭಿವೃದ್ಧಿ ಮಾಡಬೇಕು ಸರ್ಕಾರಿ ಶಾಲೆಗಳನ್ನು ಅಂತ ಹೊರಟಿದ್ದಾರೆ. ಇದಕ್ಕೆ ಯಾರಾದರೂ ಒಂದು ಅಧಿಕಾರಿಗಳು ಒಂದು ಬೆಂಬಲವನ್ನು ನೀಡಿದ್ದಾರಾ ಏನು? ಹೌದು ದಿವ್ಯ, ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅನ್ನೋಂತಹ ದೃಷ್ಟಿಯಲ್ಲಿ ಅಧಿಕಾರಿಗಳು ಸಾಕಷ್ಟು ಕೆಲಸ ಮಾಡ್ತಾರೆ. ಅದರಲ್ಲಿ ಹರಪನಹಳ್ಳಿ ತಾಲೂಕಿನ ವೀರಭದ್ರಪ್ಪನವರ ಕೆಲಸ ಒಂದು ರೀತಿ ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹರಪನಹಳ್ಳಿ ತಾಲೂಕಿನಲ್ಲಿ ಸುಮಾರು 300-ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಬರ್ತವೆ. ಅದರಲ್ಲಿ ಈಗ ಆರಂಭಿಕ ಹಂತವಾಗಿ ಸಾಕಷ್ಟು ಶಾಲೆಗಳು ಹಾಳಾಗಿರುವಂತ ಹಿನ್ನೆಲೆಯಲ್ಲಿ 10 ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡಿರುವಂತಹ ವೀರಭದ್ರಪ್ಪನವರು ಸ್ವತಃ ಜೋಳಿಗೆ ಇಟ್ಕೊಂಡು ಊರುಗಳನ್ನ ಸುತ್ತುವಂತ ಕೆಲಸ ಮಾಡ್ತಾರೆ. ಅಂದ್ರೆ ವೀರಭದ್ರಪ್ಪನವರು ಊರಿಗೆ ಹೋದಂತಹ ಸಂದರ್ಭದಲ್ಲಿ ಜನರೇ ಮುಂದೆ ನಿಂತು ಅವರಿಗೆ ಒಂದು ಸ್ವಾಗತವನ್ನು ಕೋರಿ ತಮ್ಮ ಕೈಲಾದಷ್ಟು ಒಂದು ಧನ ಸಹಾಯವನ್ನು ಮಾಡುವ ಮೂಲಕ ತಮ್ಮೂರು ಶಾಲೆಯನ್ನು ಅಭಿವೃದ್ಧಿ ಮಾಡ್ತೀವಿ ಅನ್ನೋಂತ ಒಂದು ವಿಶ್ವಾಸನ ಸಹ ವ್ಯಕ್ತಪಡಿಸಿರುವಂತದ್ದು. ಈಗ ವೀರಭದ್ರಪ್ಪನವರ ಒಂದು ಕೆಲಸಕ್ಕೆ ಇಡೀ ಇಲಾಖೆನ ಒಂದು ರೀತಿ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಜೊತೆಗೆ ಇರುವಂತಹ ಸರ್ಕಾರಿ ಶಾಲೆಗಳೇನಿದಾವೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡಬೇಕು, ಜೊತೆಗೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕನ್ನುವಂತಹ ಉದ್ದೇಶದಿಂದಾಗಿ ವೀರಭದ್ರಪ್ಪನವರಿಗೆ ಕೆಲಸ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಏನು ಅಂದ್ರೆ ಮುಂದಿನ ಶೈಕ್ಷಣಿಕ ವರ್ಷ ಆರಂಭದಂತ ಸಂದರ್ಭದಲ್ಲಿ ಈಗ ಏನು 10 ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದೆ, ಅದೇ ರೀತಿ ತಾಲೂಕಿನಲ್ಲಿ ಬರುವಂತಹ 100 ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಜನರಿಗೆ ಅಂದ್ರೆ ಮಕ್ಕಳಿಗೆ ಶಾಲೆಗಳನ್ನ ಅಭಿವೃದ್ಧಿ ಮಾಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕನ್ನಂತ ಒಂದು ವಿಶ್ವಾಸವನ್ನು ಸಹ ವೀರಭದ್ರಪ್ಪನವರು ವ್ಯಕ್ತಪಡಿಸಿರುವಂತದ್ದು. ಇದೀಗ ಅವರ ಕಾರ್ಯಕ್ಕೆ ಈಗ ಹರಪನಹಳ್ಳಿಯ ಜನರು ಸಹ ಒಂದು ಕೈ ಜೋಡಿಸಿರುವಂತದ್ದು. ಅವರ ಜೋಳಿಗೆಯನ್ನು ತುಂಬಿಸುವ ಜೊತೆಗೆ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೂ ಸಹ ಮುಂದಾಗಿರುವಂತದ್ದು ದಿವ್ಯ. ಓಕೆ, ಧನ್ಯವಾದಗಳು ಪ್ರವೀಣ್ ತಬಲ ಮಾಹಿತಿಗಾಗಿ.
ನಮ್ಮ ಒಂದು ಶಾಲಾ ಜೋಳಿಗೆ ಕಾರ್ಯಕ್ರಮ ಹುದ್ದೆಯೊಳಗೆ ಇರ್ತಕ್ಕಂಥವ್ರು ನೀವು ಏನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ಕೆಲವೇ ಕೆಲವು ನಿಮಿಷಗಳಲ್ಲಿ ನಮ್ಮ ಗೌರವಾನ್ವಿತ ಓಕೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಬಿಇಒ ಆಗಿರುವಂತಹ ವೀರಭದ್ರಪ್ಪ ಅವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಎಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸರ್, ತುಂಬಾ ಸಂತೋಷ ಆಗುತ್ತೆ ನಿಮ್ ನೋಡ್ತಾ ಇದ್ರೆ. ಧನ್ಯವಾದಗಳು ಮೇಡಮ್. ಓಕೆ ಈಗ ಈಗ ಮನ್ಸ್ ಮಾಡಿದ್ರೆ ಏನ್ ಬೇಕಂದ್ರೂ ಮಾಡ್ಬೋದು. ಯಾಕೆ ಸರ್ಕಾರ ಶಾಲೆಗಳನ್ನ ಅಭಿವೃದ್ಧಿ ಮಾಡೋಕ್ಕಾಗಲ್ಲ? ಪ್ರತಿಯೊಬ್ಬರು ಮಾಡ್ಬೋದು, ಆದ್ರೆ ಎಲ್ಲರ ಮನಸ್ಸು ನಿಮ್ ತರನೇ ಇರೋದಿಲ್ಲ ಅಲ್ವಾ? ಎಲ್ಲರೂ ಮನಸ್ಸಲ್ಲಿ ಇರ್ತದ ಮೇಡಮ್, ಕೋಆಪರೇಷನ್ ಮಾಡಲ್ಲ. ನಮ್ಮ ಆಫೀಸರ್ಸ್ ಆಗ್ಲಿ ನಮ್ಮ ಮೇಸ್ಟ್ರುಗಳಾಗ್ಲಿ ಕೋಆಪರೇಟ್ ಮಾಡಲ್ಲ. ಅವ್ರ ಜೊತೆಯಲ್ಲಿ ಕರ್ಕೊಂಡು ಹೋದ್ರೆ ಅವರೆಲ್ಲ ಕೋಆಪರೇಟ್ ಮಾಡ್ತಾರೆ, ಸಕ್ಸಸ್ಫುಲ್ ಒಂದು ಸ್ಟೋರಿ ಆಗ್ತದೆ ಮೇಡಮ್. ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಲಿಸಿದ್ರೆ ಸರ್ಕಾರಿ ಶಾಲೆಗಳು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ? ದೆಹಲಿಯಲ್ಲೇ ತೆಗೆದುಕೊಳ್ಳಿ, ಅರವಿಂದ್ ಕೇಜ್ರಿವಾಲ್ ಅವರು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಸರ್ಕಾರಿ ಶಾಲೆಗಳು, ಇಲ್ಲೂ ಮಾಡ್ಬೋದಲ್ವಾ? ಆ ತರ ಆಗಿದೆ ಮೇಡಮ್, ಇಲ್ಲಿ ಬಹಳ ಓವರ್ ಚೆನ್ನಾಗಿದೆ ಸರ್ಕಾರಿ ಶಾಲೆಗಳು. ಬಟ್ ಅಟಿಟ್ಯೂಡ್ ಚೇಂಜ್ ಆಗ್ಬೇಕಷ್ಟೇ, ನಾವು ಬದಲಾವಣೆ ಮಾಡ್ತೀವಿ, ಜನರ ಮನಸ್ಸು ಬದಲಾವಣೆ ಆಗ್ಬೇಕು ಅಲ್ವಾ?